ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದಕ್ಕೆ ಅರ್ಥ ಬರೋದು ನೀನ್ ಅವ್ರ ಮನೆಗೆ ಸೊಸೆಯಾಗೋದ್ ಮೇಕೆ ನಾ ಯೋಳಿಯು ನಿಂತ ನೀನ್ ಇದನ್ನು ಉಳಿಸ್ಕೊಂಡಿದೀಯ. ಇದನ್ನ ತೆಗೆದಾಕಿ ಬೇರೆಯವ್ರನ್ನ ಮದುವೆ ಮಾಡ್ಕೊಳಕಾಯ್ತದ? ಸರಿ ಅವ, ನಾನು ನಿನ್ನ ದಾರಿಗೆ ಬರ್ತೀನಿ. ನಾನು ಆ ಬಂಗಾರಮ್ಮನ ಕ್ಷಮಿಸ್ದೆ ಅಂತಾನೆ ಅನ್ಕೋ, ಅವಳ ಮಗನೂ ಕ್ಷಮಿಸ್ದೆ ಅಂತ ಇಟ್ಕೋ. ನಾನು ಎಲ್ಲ ಮರೆತು ಆ ಮನೆಗೆ ಸೊಸೆಯಾಗಿ ಹೋದ್ರೆ ಆ ಬಂಗಾರಮ್ಮ ನನ್ನ ಒಪ್ಕೋತಾಳೆ ಅಂತ ಅನ್ಕೊಂಡಿದ್ಯಾ? ಅವಳು ಒಪ್ಪೋದಿರಲಿ, ಅವ್ರ ಬಗ್ಗೆ ನೆನೆಸ್ಕೊಂಡ್ರೆ ನಂಗೆ ಮೈ ಎಲ್ಲ ಉರಿಯತ್ತೆ. ಅವ್ವ, ಇನ್ನಿದ್ರ ಬಗ್ಗೆ ಮಾತು ಬೇಡ. ಬಂಗಾರಮ್ಮನವ್ರು ಒಪ್ಕೊಂಡ್ರೆ ನೀನು ಅವ್ರ ಮನೆಗೆ ಹೋಯ್ತೀಯಾ? ನಾವೆಲ್ಲ ಸೇರಿ ಪಂಚಾಯತಿ ಕರೆಸ್ತೀವಿ, ಅಲ್ಲಿ ದೊಡ್ಡವರೆಲ್ಲ ಸೇರಿ ಮಾತಾಡಿ ತೀರ್ಮಾನ ಮಾಡ್ತಾರೆ. ಅದು ಯಾವ್ದ್ರ ಅವಶ್ಯಕತೆನೂ ಇಲ್ಲವ. ನನಗೆ ಯಾರು ತಾಳಿ ಕಟ್ಟಿದ್ರೋ ಇನ್ಮೇಲಿಂದ ಅವರೇ ಅವ್ರ ಮನೆಗೆ ವಾಪಸ್ ಹೋಗಕ್ಕಾಗಲ್ಲ. ಏನ್ ಹೇಳ್ತಿದ್ಯೆ? ಬಂಗಾರಮ್ಮನ ಮಗನ ಪೊಲೀಸ್ ಅವ್ರು ಅರೆಸ್ಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟವಳು ನಾನೇ. ಬಂಗಾರಮ್ಮಂಗೆ ನನ್ನ ಮೇಲಿರೋ ಕೋಪ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಅದಕ್ಕೆ ನಾನು ನಿಮ್ಗೆಲ್ಲ ಹೇಳ್ತಿರೋದು, ದಯವಿಟ್ಟು ನೀವೆಲ್ಲ ನಿಮ್ಮ ಸಮಯನ ಹಾಳು ಮಾಡ್ಕೋಬೇಡಿ. ನಂಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ನನ್ನ ಕೊಳ್ಳಕ್ಕೆ ತಾಳಿ ಕಟ್ಟಿದ್ದಾರೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಬನ್ನಿ 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 ಬನ್ನಿ. ಅಮ್ಮರೇ ನಮಸ್ತೆ. ನಮಸ್ಕಾರ, ಕುಂತ್ಕಳಿ. ಕಡೆಗೂ ನಾನು ನಿಮ್ತವ ಸಾಯೋ ಕೇಳೋ ಅಂತ ಪರಿಸ್ಥಿತಿ ಬಂದೇ ಬಂತು. ನನಗೆ ನಿಮ್ಮ ಕಾನೂನು ಕ್ವಾಟು ಗೀಟು ಇದ್ರನಾಗೆಲ್ಲ ನಂಬಿಕೆ ಇಲ್ಲ. ಆದರೂ ಹೇಳ್ತೀನಿ, ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಪೊಲೀಸ್ ಅಪ್ಪ ನಮ್ಮ ಕಂಟಿನ ಬನ್ಸಿ ಕರ್ಕೊಂಡ್ವಾಗ ಇನ್ನು ಅರ್ಧ ಗಂಟೆನಾಗೆ ನನ್ನ ಮಗ ನನ್ನ ಮನೆಯಾಗಿರ್ಬೇಕು. ನಾಳೆ ಅಷ್ಟೊತ್ತಿಗೆ ಆ ಪೊಲೀಸಪ್ಪ ಬೇರೆ ಊರ್ನಾಗಿರ್ಬೇಕು. ಅದು ಯೋಟೆ ಖರ್ಚಾದ್ರೂ ಪರವಾಗಿಲ್ಲ, ಆದರೆ ನಮ್ಮ ಕಂಟಿ ಜೈಲಿಗೆ ಹೋಗ್ಬಾರ್ದು. ಯೋಚನೆ ಮಾಡಿಬಿಡಿ ಅಮ್ಮವ್ರೆ, ಆ ವಿಷಯ ನಮಗೆ ಬಿಡಿ, ನಾವು ನೋಡ್ಕೋತೀವಿ. ಆಯ್ತಾಯ್ತು ಒಳ್ಳೆ, ಈಗಲೇ ಹೋಗಿ ಕಂಟಿನ ಬಿಡಿಸ್ಕೊಂಡು ಬನ್ನಿ ಒಳ್ಳೆ. ಸರಿ ಅಮ್ಮವ್ರೆ.
ಈ ಸ್ಟೇಷನ್ ಅಲ್ಲಿರೋ ಎಲ್ಲ ಪೊಲೀಸರನ್ನು ಕೈಲಿ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದಲ್ಲ, ಕಾಲ ಚಕ್ರ ಕಣ ತಿರುಗ್ತಾ ಇರುತ್ತೆ. ಜಗಣೆ ತೆಗಿರಿ ಸಲ್ಲ ಏನ ಅಲ್ಲ ಸರ್, ಅದು ಓ ದುಡ್ಡಿನ ನಿಯತ್ತು. ಇಂಥ ಕಚಡ ನನ್ನ ಮಕ್ಕಳಿಗೆ ನಿಯತ್ತು ತೋರಿಸ್ತಿರಲ್ಲ, ಯಾಕೆ ಬೇಕ್ರಿ ನಿಮಗೆ ಸರ್ಕಾರಿ ಸಂಬಳ ಈ ಕಾಕಿ ಅಲ್ಲ. ಒಳಗಾಕವನ್ನ ಓಹೋ ಶ್ರೀ ಕಂಟಿ ದೊರೆ ಇಷ್ಟೆಲ್ಲ ಹೆಸರು ಬೇಕಾ ನಿನಗೆ? ಲಾಟೆ ಕೊಡಿ ಬನ್ರ. ಸರ್ ಬೇಡ ಸರ್. ಏಯ್ ಸುಮ್ನಿರ್ರೆ, ಲೇ ನನ್ನ ಮುಂದೆ ಉಸಿರಾಡೋ ಯೋಗ್ಯತೆನೂ ಇಲ್ಲದೆ ಇರೋ ಥರ್ಡ್ ಕ್ಲಾಸ್ ರೌಡಿ ನೀನು, ನನ್ನ ಮೇಲೆ ಕೈ ಮಾಡ್ತೀಯನಲ್ಲ. ಏಯ್ ಶರ್ಟ್ ಬಿಚ್ಚರೇ ಒಂದು. ಕಂಡವ್ರು ದುಡ್ಡು ತಿಂದು ಸರಿಯಾಗಿ ಮೈಕ್ ಒಬ್ಬಿದೆ ಅನ್ಸತ್ತೆ. ನಂಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ನನ್ನ ಕೊಳ್ಳಕ್ಕೆ ತಾಳಿ ಕಟ್ಟಿದ್ದಾರೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.